ಫೈನಲ್ ಆಗಿ ಮೇಡಮ್ ಒಂದು ಒಳ್ಳೆ ಪಾತ್ರದ ಮೂಲಕ ಕಮ್ಬ್ಯಾಕ್ ಆಗ್ತೀರಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದೀರಿ. ಆದರೆ ಇವತ್ತಿನ ಸವಾಲಿನ ದಿನಗಳನ್ನು ಇಂಡಸ್ಟ್ರಿನು ತಳ್ಳಬೇಕು, ಜನರು ತಳ್ಳಬೇಕು, ನಿಮ್ಮ ಅಭಿಮಾನಿಗಳು ತಳ್ಳಬೇಕು. ನಿಮ್ಮ ಅಭಿಮಾನಿಗಳಿಗೆ ಕಡೆದಾಗಿ ಏನು ಹೇಳ್ತೀರಿ ಮೇಡಮ್? ಅವರೇ ನನ್ನ ಬೆಳೆಸಿದ್ದು ಆ್ಯಕ್ಚುಲಿ, ನಿಜ ಹೇಳಬೇಕು ಅಂದರೆ. ಬಟ್ ಅವ್ರು ಯಾವತ್ತೂ ನಾನು ಡಿಸಪಾಯಿಂಟ್ ಮಾಡಲ್ಲ. ಥಿಯೇಟ್ರಿಗೆ ಬಂದರೆ ಅವರು ಪ್ರೇಮ ಇಂಥ ಪಾತ್ರ ಮಾಡಿದಾರನ್ನು ಖುಷಿ ಪಡಬೇಕು. ಸೊ ಅವರು ಇವತ್ತುವರೆಗೂ ನನ್ನ ನಡ್ಸ್ಕೊಂಡು ಬಂದಿದ್ದಾರೆ, ಮುಂದಕ್ಕೂ ಅವರೇ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ಭಾವನೆ ನನಗಿದೆ. ಅವ್ರು ಯಾವತ್ತೂ ಡಿಸಪಾಯಿಂಟ್ ನಾನು ಮಾಡಲ್ಲ. ನನ್ನ ಆ್ಯಕ್ಟಿಂಗ್ಗೆ ನಾನು ಜಸ್ಟಿಸ್ ನಾನು ಕೊಡ್ತೀನಿ. ಬಟ್ ಯಾ, ಐ ಮಿಸ್ಡ್, ನಾನು ತುಂಬ ವರ್ಷ ನಾನು ಅವ್ರು ಮಿಸ್ ಮಾಡಿಕೊಂಡೆ, ಒಪ್ಕೋತೀನಿ. ಬಟ್ ಅವ್ರು ಬಂದು ಥಿಯೇಟ್ರಿಗೆ ಈ ಪ್ರೇಮ ಯಾಕೆ ಈ ಥರ ಸಿನಿಮಾ ಮಾಡೋದು ಅಂತ ಬೈಕೋಬಾರ್ದು, ಅದು ನನಗೆ ಬೈಕೊಂಡಂಗೆ ಆಗುತ್ತೆ. ಸೊ ಅದಕ್ಕೆ ನಾನು ಒಳ್ಳೆ ಪಾತ್ರ ಇದ್ದರೆ ಮಾತ್ರ ನಾನು ಮಾಡ್ತೀನಿ, ದಟ್ ಈಸ್ ಮೈ ಕಾನ್ಫಿಡೆನ್ಸ್. ಇಲ್ಲ ಅಂದರೆ ಖಂಡಿತ ನಾನು ಸಿನಿಮಾ ಮಾಡಲ್ಲ. ನನಗೆ ಬೇಡವೂ ಬೇಡ. ನನಗೆ ಇಷ್ಟೆಲ್ಲ ಮಾಡ್ಕೊಂಡು ಬಂದು ಇನ್ಯಾವುದೋ ಒಂದು ಚಿಕ್ಕ ಪಾತ್ರ ಇನ್ಯಾವುದೋ ಥರ ಮಾಡೋದು ನನಗೆ ಇಷ್ಟ ಆಗಲ್ಲ. ಬಟ್ ಆ ಡೈರೆಕ್ಟರ್ಸ್ ಮೇಲೆ ನಾವು ನಿಂತಿದ್ದೀವಿ ಅಷ್ಟೇ. ಜನಕ್ಕೂ ಕೂಡ ಅಂಥದ್ದೇ ಪಾತ್ರ, ಪವರ್ಫುಲ್ ಪಾತ್ರ ಮಾಡ್ಬೇಕಂತ ಆಸೆ ಇದೆ ಮೇಡಮ್. ಒಳ್ಳೆಯದಾಗಲಿ, ಮತ್ತೆ ಮತ್ತೆ ಹೆಚ್ಚೆಚ್ಚು ಸಿನಿಮಾಗಳು ನೀವು ಮಾಡ್ತಾರೆ. ಎಸ್, ಇದಿಷ್ಟು ಚಂದ್ರಮುಖಿ ಪ್ರಾಣಸಖಿ ಖ್ಯಾತಿಯ ಪ್ರೇಮವರ ಮಾತು. ಕ್ಯಾಮ್ರಾ ಪರ್ಸನ್ ಭಾಗ್ಯರಾಜು ತಿಪ್ಟೂರ್ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.